ನಾನು ಆಕ್ಚುಲಿ ಮೊದಲನೇ ಬಾರಿಗೆ ನಾನು ಬಾಲ್ಯ ಉತ್ಸವಕ್ಕೆ ಬಂದಿದ್ದು. ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಈ ರೀತಿ ಎಲ್ಲ ಇರುತ್ತೆ ಅಂತ. ಅದೇ ನೋಡಿದ್ದೆ ಟಿವಿಲೆಲ್ಲ ನೋಡಿದ್ದೆ, ಬಟ್ ಮೊದಲನೇ ಸಲ ನಾನು ಬಂದು ಲೈವ್ ಆಗಿ ನೋಡ್ತಿರೋದು. ಸೊ ತುಂಬ ಖುಷಿ ಆಯ್ತು. ಸೊ ಇವರು ವರಮಹಾಲಕ್ಷ್ಮಿ ಪ್ರಯುಕ್ತ ಈ ಒಂದು ಬಾಲ್ಯೋತ್ಸವನ ಮಾಡ್ತಾ ಇದ್ದಾರೆ. ಸೊ 6ನೇ ತಾರೀಕಿಂದ ಅಂದ್ರೆ ಇವತ್ತಿಂದ 15ನೇ ತಾರೀಕು ತನಕ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಬರಬಹುದು. ನಾನು ಇನ್ನ ನೋಡೋದಿದೆ, ನೋಡ್ತೀನಿ ಇವಾಗ. ಸೊ ಐ ಮೀನ್ ಇವಾಗ ಇವರು ಪೇಂಟಿಂಗ್ ಹ್ಯಾಂಡ್ ಪೇಂಟ್ ಅಂದ್ರೆ ಅವರೇ ಕೈಯಿಂದ ಮಾಡಿರೋದು 30 ವರ್ಷದಿಂದ ಅಂತ ಅಂದ್ರು. ಈ ತರದ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಅವರು ಕಲಾವಿದ್ರೆ ಕೂಡ. ಸೊ ಅವರ ಒಂದು ಕಲೆನ ಇಲ್ಲಿ ನಮ್ಮುಂದೆ ತಂದು ಕೊಡ್ತಿದ್ದಾರೆ. ಸೊ ಐ ಥಿಂಕ್ ಅದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನನಗೆ ಈ ಒಂದು ಚಾನ್ಸ್ ಸಿಗಿರೋದಕ್ಕೆ, ನಾನು ಇದಕ್ಕೆ ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ, ನೀವು 15ನೇ ತಾರೀಕು ತನಕ ಇರುತ್ತೆ, ಪ್ರತಿಯೊಬ್ಬರು ಬನ್ನಿ ನೋಡಿ ಅಂತ ಹೇಳ್ದಾ ಥ್ಯಾಂಕ್ ಯು ಸೋ ಮಚ್. ಶಾಪಿಂಗ್ ಪ್ರಿಯರಿಗೆ ಹೇಗಿದೆ ಮೇಡಮ್, ಬೇರೆ ಬೇರೆ ಯಾವ್ಯಾವ ರೀತಿ ಶಾಪಿಂಗ್? ಸೊ ಪ್ರತಿಯೊಂದು ಇದೆ. ಅಂದರೆ ಇವಾಗೇನು ಬಟ್ಟೆಯಿಂದ ಹಿಡಿದು ಮನೆಗೆ ಏನು ಬೇಕು, ಅಥವಾ ಪೇಂಟಿಂಗ್ಸ್ ಆಗಿರ್ಬೋದು, ಮನೆ ಐಟಮ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು. ಸೊ ನಾನು ಇನ್ನೂ ಪೂರ್ತಿಯಾಗಿ ನೋಡಿಲ್ಲ. ಸೊ ಐ ಥಿಂಕ್ ಪ್ರತಿಯೊಬ್ಬರಿಗೂ ಕೂಡ ಇದು ಶಾಪಿಂಗ್ ಪ್ರಿಯರಿಗೆ ಇದು ಸೂಕ್ತವಾಗಿರೋ ಜಾಗ ಇದು. ಸೊ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಲೈಕ್ ಈ ಏನು ಹ್ಯಾಂಡ್ಮೇಡ್ ಇಷ್ಟಪಡೋರು, ಮತ್ತು ಈ ಕರಕುಶಲ ಅದನ್ನೆಲ್ಲ ಇಷ್ಟಪಡೋರಿಗೆ ಬಹುಶಃ ಇದೊಂದು ಸೂಕ್ತವಾಗಿರೋ ಜಾಗ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು.